ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜಾ ಕಿಚನ್. ನಾನಿವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೌಡ್ರನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ, ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಒಂದು ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅಚ್ಚಕರದ ಪುಡಿ. ಇದು ಹಾಕೊಂಡು ಎಣ್ಣೆಯೆಲ್ಲ ಕಾಯಬೇಕು ಇದರಲ್ಲಿ. ಇದು ಈಗ ನಾನು ಆಲ್ರೆಡಿ ಮೊಟ್ಟೆಯನ್ನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಒಂದು ಮೂರು ಭಾಗದಲ್ಲಿ ಈ ಥರ ಮಾಡ್ಕೋಬೇಕು. ಆಗ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮಸಾಲೆ ಎಲ್ಲ ಹಾಕ್ತಿರಲ್ಲ ಪೌಡ್ರು, ಆಗ ಮೊಟ್ಟೆಗೆಲ್ಲ ಸೊಪ್ಪು ಸೊಪ್ಪೆ ಅನ್ಸಲ್ಲ, ಟೇಸ್ಟ್ಫುಲ್ ಆಗಿರುತ್ತೆ ಮೊಟ್ಟೆ. ನೋಡಿ, ಈ ಥರ ಒಂದು ಮೂರು ಭಾಗದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡ್ಕೊಂಡಿದ್ದ ನಂತರ ಈಗ ಇದರಲ್ಲೇ ಕುಕ್ಕರಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ಒಂದು ಹೀಗೇ ಫ್ರೈ ಮಾಡ್ಕೋಬೇಕು ಮೊಟ್ಟೆನ. ಈಗ ಮೊಟ್ಟೆ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೀವಿ, ಈಗ ಇದರಲ್ಲಿ ತಕ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನಾನು ಸೈಡ್ಗೆ ಎತ್ತಿ ಇಟ್ಕೊತಾ ಇದ್ದೀನಿ. ನಂತರ ಇದು ಕುಕ್ಕಿಂಗ್ ಆಯಿಲ್ ಕಾದಿದೆಯಲ್ಲ, ಈಗ ಇದಕ್ಕೆ ಒಂದು ಚಕ್ಕೆ, ಎರಡು ಪಲಾವ್ ಎಲೆ, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಬಸ್ಮೇಲೆ ಹೋಗ್ಬೇಕು. ಒಂದು ಈರುಳ್ಳಿಯನ್ನು ನಾನು ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ. ನಂತರ ಒಂದು ನಾಲ್ಕು ಹಸಿಮೆಣಸಿನಕಾಯಿ, ಇದರಲ್ಲಿ ಹಾಕೋಣ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೋಡಿ, ಬ್ರೌನ್ ಕಲರ್ ಬರೋವರೆಗೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಎರಡು ಟೊಮೊಟೊನ ಈ ಥರ ಉದ್ದುದಕ್ಕೆ ಹಚ್ಚಿಟ್ಕೊಂಡು ಹಾಕೋಬೇಕು. ಟೊಮೊಟೊ ಇಲ್ಲಾಂದರೆ ನೀವು ನಿಂಬೆಹಣ್ಣು ಕೂಡ ಲಾಸ್ಟಲ್ಲಿ ಹಾಕ್ಕೋಬೋದು. ಇದು ಆ್ಯಕ್ಚುಲಿ ಟೊಮೊಟೊ ಹಾಕೋದ್ರೇ ಸ್ವಲ್ಪ ಬಿರಿಯಾನಿಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಈಗ ಇದು ಸ್ವಲ್ಪ ಸಾಫ್ಟಾಗಿ ಬಾಯ್ಲ್ ಆಗಬೇಕು. ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬಾಯ್ಲ್ ಆದ ನಂತರ ಈಗ ನಾನು ಇದನ್ನು ಬಿರಿಯಾನಿ ಮಸಾಲ ಪೌಡ್ರನ್ನ ಬಳಸ್ಕೊಂಡು MTR ನಾನು ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಈಗ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ನಾನು 10 ರೂಪಾಯಿದು ಮಾತ್ರ ತೊಗೊಂಡಿದ್ದೀನಿ. ಇದು ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಪೌಡ್ರದು ಹಸಿ ಸ್ಮೆಲ್ಲೆಲ್ಲ ಹಾಗಾಗಿರುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ನಾನು ಬಾಸುಮತಿ ರೈಸ್ನ ಈ ಲೋಡ್ದಲ್ಲಿ ನಾನು 3 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಗಲೇ ಒಂದು 10 ನಿಮಿಷ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದ ನಂತರ ಇದು ಮಿಕ್ಸ್ ಮಾಡ್ಕೋಬೇಕು. ನಾವು ಮಸಾಲೆ ಎಲ್ಲ ಚೆನ್ನಾಗಿ ಇರೋ ಅಕ್ಕಿಗೆ ಮಿಕ್ಸ್ ಆಗಬೇಕು. ಆವಾಗ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಉದುರುದ್ರಾಗಿ ಚೆನ್ನಾಗೇ ಇರುತ್ತೆ. 2 ಗ್ಲಾಸ್ ಅಕ್ಕಿಗೆ ನಾನು 5.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು ರೈಸ್ಗೆ ನೀರು. ಇದು ಬಾಸುಮತಿ ರೈಸ್ಗೆ ಸ್ವಲ್ಪ ನೀರನ್ನು ಕಮ್ಮಿ ಇಡಬೇಕಾಗತ್ತೆ, ಇಲ್ಲಾಂದರೆ ಅದು ಮುದ್ದೆ ಹಾಕಿಬಿಡುತ್ತೆ. ಅದಕ್ಕೊಂದು 1/2 ಗ್ಲಾಸು ನೀರನ್ನು ಕಮ್ಮಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಂತರ ಇಲ್ಲಿ ಬ್ರೌನ್ ಕಲರ್ಗೆ ರೋಸ್ಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ಗಳನ್ನು ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಸಾಕು. ನೋಡಿ, ಒಂದು ವಿಸಲ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಎಗ್ ಬಿರಿಯಾನಿ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.